ಪ್ರಜಾಪ್ರಭುತ್ವ ವಿರೋಧಿ ಆಡಳಿತ ಮೂಡಿತು. ಕರ್ನಾಟಕದಲ್ಲಿ ಆಪರೇಷನ್ ಕಮ್ಮಿ ಮಾಡಿ ಜನಪ್ರತಿನಿಧಿ ಒಪ್ಪಿಕೊಂಡು ಸರ್ಕಾರ ಮಾಡಿತು. ನಾವು 2018 2023 ಮೇ ಭ್ರಷ್ಟಾಚಾರ ಭಾಳ ಎಮ್ಮರವ ಬಂದಿತ್ತು. ಬೀಟ್ ಕಾಯಿನ್ನು ಸಬ್ಇನ್ಸ್ಪೆಕ್ಟರ್ ಬರ್ದು ಹಗರಣ, KPSC ಇದರಲ್ಲಿ ಹಗರಣ ಕೊಡೋವು, 40% ಭ್ರಷ್ಟಾಚಾರ ಎಂತ BJP ಸರ್ಕಾರದ ಮೇಲೆ ಭಾಳ ಭ್ರಷ್ಟಾಚಾರದ ದೊಡ್ಡ ಪ್ರತಿಯೇ ಇತ್ತು. ಮತ್ತು ಅದು ಪ್ರಜಾಪ್ರಭುತ್ವ ರೀ, ಪ್ರಜಾಪ್ರಭುತ್ವ ವಿರೋಧಿ ಬಗ್ಗೆ ಎರಡು ಮಾತಿನ ಪ್ರಜಾಪ್ರಭುತ್ವ ವಿರೋಧಿನ ಅದು ಅಶಾಂತಿಯನ್ನು ಉಂಟಾಗ್ತಿದ್ದು ನಿಜ. ಈ ಎಲ್ಲ ಕಾರಣದಿಂದ ಬೇಸತ್ತು ಜನ ಚಳವಳಿಗಳು ಮತ್ತು ಪ್ರಜಾಪ್ರಭುತ್ವ ಪ್ರೇಮಿಗಳು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರನೇ ಮಾಡಿ ಅಧಿಕಾರ ಬದಲಾಯಿಸಿ ಕಾಂಗ್ರೆಸ್ ಸರ್ಕಾರವು ತಂದು BJP ನಿಂತಿದ್ದಾರೆ. ಆದರೆ ಈ ಸರ್ಕಾರದಲ್ಲೂ ಕೂಡ ನಾವು ಅವಲೋಕನ ಮಾಡಿದ್ರೆ ಪಕ್ಷ ಬದ್ದಾಗಿದೆ, ವ್ಯಕ್ತಿಗಳ ಮುಖಗಳು ಬದ್ದಾಗಿದೆ, ನೀತಿಗಳು ಯಾವುದೂ ಕೂಡ ಬದ್ದಾಗಿದೆ. ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಿರ್ಮೂಲನೆ ಅಲ್ಲ, ಕಡಿಮೆ ಆಗಿಲ್ಲ, ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ನಮ್ಮ ಚಳವಳಿಗೆ ಉದ್ದೇಶ ಭ್ರಷ್ಟಾಚಾರವಾದ ಆಡಳಿತ ಕೊಡಬೇಕು ಅಂತ. ಆದರೆ ಭ್ರಷ್ಟಾಚಾರವನ್ನು ತಕ್ಷಕ್ಕೂ ಹೋಗಿಲ್ಲ, ಹಿಗ್ಗಿಸ್ತಾ ಹೋದ. ಭ್ರಷ್ಟಾಚಾರದಲ್ಲಿ ಕಳೆದ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ನೋ ಡಿಫ್ರೆನ್ಸ್. ಆಮೇಲೆ ರೈತರ ವಿಚಾರಗಳು ನಮ್ಮ ಪರವಾಗಿ ಅದರ ನೀತಿಗಳು ರೂಪಿಸ್ತಾರೆ ಅಂದರೆ ಅದರಲ್ಲೂ ಕೂಡ ಇಲ್ಲ. ಈಗ ಅವರು ಚುನಾವಣೆ ಪೂರ್ವ ಪ್ರಣಾಳಿಕೆಗಳನ್ನು ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಇದ್ದಾವೆ. ಕೃಷಿ ಬೆಲೆ ಆಯೋಗವನ್ನು ಸಬಲೀಕರಣ ಕಳಿಸಿ, ನಾವು ಅದರ ತೀರ್ಮಾನಗಳ ಪ್ರಕಾರ ರೈತ ಪರ ನೀತಿಗಳನ್ನು ರೂಪಿಸ್ತೀವಿ, ನಾವೇ ರಾಜ್ಯ ಸರ್ಕಾರದ MSPಯನ್ನು ಕೊಡ್ತೀವಿ ಅಂತ ಹೇಳಿ ಕೃಷಿ ಬೆಲೆ ಕಾರಣ ಮರ್ತೆ ಬಿಟ್ಟಿರೋ ಕಾಣುತ್ತೆ ಈ ಸರ್ಕಾರ. ಸಬಲೀಕರಣ ಅದನ್ನು ಮರ್ತೆ ಬಿಟ್ಟಿರೋ ಕಾಣುತ್ತೆ, ಯಾಕಂದ್ರೆ ಇದುವರೆಗೂ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ, ಎಲ್ಲ ಮಂಡಳಿ ನೇಮಕ ಮಾಡೋಕೆ ಅಧ್ಯಕ್ಷರು ನೇಮಕ ಮಾಡ್ತವ್ರೆ. ಆದರೆ ಕೃಷಿ ಬೆಲೆ ಆಯೋಗ ನಮಗೊಂದು ಸಂಬಂಧ ಇಲ್ಲ ಅಂತ ಸರ್ಕಾರ ನಿರ್ಧಾರ ಮಾಡೋಕ್ಕಿದೆ. ಕೃಷಿ ಬೆಲೆ ಆಯೋಗ ಪ್ರಮುಖವಾದ ಆಯೋಗ, ಅದೊಂದು ಸ್ವಾಯತ್ತ ಆಯೋಗ ಆಗಬೇಕು, ಅದಕ್ಕೆ ಪರಿಣಿತರ ಅಧ್ಯಕ್ಷರು ಮಾಡಬೇಕು, ಮತ್ತು ಅದರ ತೀರ್ಮಾನಗಳನ್ನ ಜಾರಿಗೆ ತರಬೇಕು. ಪ್ರಣಾಳಿಕೆಯಲ್ಲಿ ಹೇಳದಂತೆ ರೈತರಿಗೆ ನಮ್ಮ ರೈತರು ನಾವೇ ರಕ್ಷಣೆ ಮಾಡ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಸರ್ಕಾರ ಬಂದರೆ, ಅದನ್ನು ಮಾಡಬೇಕು, ಈಗಲೂ ಮಾಡಬೇಕು, ಮಾಡಿಲ್ಲ. ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿನ ವಾಪಸ್ ಪಡೆಯುತ್ತೀವಿ, ಇದುವರೆಗೂ ಪಡೆದಿಲ್ಲ. ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ, ಸಂರಕ್ಷಣಾ ಕಾಯ್ದೆ, ನಾವು ರೈತರ ಪಾಯಿಂಟ್ ಆಫ್ ವ್ಯೂ ಹೇಳಿದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತದೆ. ಭಾವನಾತ್ಮಕವಾದ ವಿಚಾರಗಳನ್ನು ತಂದಿರ್ಬೋದು, ರೈತರು ಇವತ್ತು ಬಡತನ ದಿನಗಳು ಮಾರಕ್ಕಾಗ್ತಾ ಇಲ್ಲ, ರಕ್ಷಣೆ ಮಾಡ್ಕೊಳಕ್ಕಾಗ್ತಾ ಇಲ್ಲ, ದಿನಗಳು ಹೊರೆಯಾಗ್ಬಿಟ್ಟಿದೆ. ಈ ಪಾಯಿಂಟ್ ಆಫ್ ವ್ಯೂನಲ್ಲೂ ಕೂಡ ನಾವು ರೈತರ ವಿಚಾರನೂ ಕೂಡ ಸರ್ಕಾರ ಮುಂದೆ ಬಂಡಿಸಿದ್ದು, ಅದನ್ನು ಕೂಡ ವಾಪಸ್ ಪಡೆದಿಲ್ಲ. APMC ಕಾಯ್ದೆ ಏನೋ ತಿದ್ದುಪಡಿ ವಾಪಸ್ ಪಡೆದಿದ್ದರು, ಮೇಲ್ಮನೆಯಲ್ಲಿ ಬಿದ್ದೋದ ಮೇಲೆ ಒಂದು ಬ್ಯಾಲೆನ್ಸು ತಿದ್ದುಪಡಿ ಆಗಿದೆ, ಇನ್ನೂ ಪೂರ್ವಕ್ಕೂ ಗಟ್ಟಿಗೊಳಿಸ್ಬೇಕು, ಅದನ್ನು ಗಟ್ಟಿಗೊಳಿಸ್ತೀವಿ ಅಂತ ಹೇಳಿದರೆ ಯಾರು ಮಾರುಕಟ್ಟೆ ಸಚಿವರು ನಮ್ಮ ಮೇಲ್ಮನೆಯಲ್ಲಿ ಬಹುಮತ ಬಂದಮೇಲೆ ಅದನ್ನು ಪೂರ್ತಿ ಇನ್ನೂ ಗಟ್ಟಿಗೊಳಿಸ್ತೀವಿ ಅಂತ ಹೇಳಿದರೆ ಸ್ವಲ್ಪ ಆಸಾದಾಯಕ. APMC ಕಾಯ್ದೆ ತಿದ್ದುಪಡಿ ಸ್ವಲ್ಪ ಆಸಾದಾಯಕವಾಗಿದೆ. ಇವತ್ತು ಆತ್ಮಹತ್ಯೆ ಆಗ್ತದೆ ರೈತರು, ಆತ್ಮಹತ್ಯೆಗೆ ನಾವು ಶುರು ಮಾಡಿದ್ದು ಮೈಸೂರಲ್ಲಿ 2003 ಒಂದು ದೊಡ್ಡ ಸಮಾವೇಶ ಮಾಡಿದ್ದು ಆತ್ಮಹತ್ಯೆ. ಇಡೀ ಕರ್ನಾಟಕ ಅಂದರೆ ಇಂಡಿಯಾದಲ್ಲೇ ಫಸ್ಟು ಪುಟ್ಟಣ ನೇತೃತ್ವದಲ್ಲಿ ಒಂದು ಆತ್ಮಹತ್ಯೆಗೆ ಸಿಗುವ ಕೆಲಸವನ್ನು ನಾನು ಟೋನಲ್ ಮಾಡಿದ್ದು. ಅದಾದಮೇಲೆ ಮಠಾಧಿಪತಿಗಳು ಎತ್ತಿಟ್ಕೊಂಡು ಮಠಗಳಿಗೆಲ್ಲ ಪತ್ರ ಬಿಟ್ಟಿದ್ದೆ. ಪುಟ್ಟಣ ಹೆಸರಾಗಿದ್ದಾಗ ನಾನು ಡಿವಿಜನ್ ಕಾರ್ಯದರ್ಶಿ ಆಗಿದ್ದೆ, ನಾನೇ ಅವ್ರು ಕೂತ್ಕೊಂಡು ಇಲ್ಲೇ ಜನದರ್ಶನಲ್ಲೇ ಒಂದು ಡ್ರಾಫ್ಟ್ ಮಾಡಿ ಸುತ್ತೂರು ಮಠಕ್ಕೆ, ಬುರುಗರಾಜನ ಮಠಕ್ಕೆ, ಆದಿಚುಂಚನಗಿರಿ ಮಠಕ್ಕೆ, ಗದಗ ಮಠಕ್ಕೆ, ಕರ್ನಾಟಕದ ಒಂದು 7-8 ಪ್ರಖ್ಯಾತ ರೈತ ಪರವಾಗಿರುವಂಥ ಮಠಗಳಿಗೆ ನಾವು ಪತ್ರ ಬಿಟ್ಟಿದ್ದೆವು. ಮಠಗಳು ಅವತ್ತು ಮುಂದೆ ಬಂದು ರೈತರ ಆತ್ಮಹತ್ಯೆ ಸ್ಥೈರ್ಯ ತುಂಬಂಥದ್ದು, ಆತ್ಮಹತ್ಯೆ ಮಾಡ್ಕೊಂಡಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಮಠಗಳು ಆಶ್ರಯ ಕೊಡುವಂಥದ್ದು ಎಲ್ಲ ಒಂದು ಕೆಲಸ ಮಾಡಿ. ಈಗ ಪೂರ್ತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಆತ್ಮಹತ್ಯೆಯನ್ನು ಲೆಕ್ಕಕ್ಕೆ ಇಟ್ಕೊಂಡಂಗೆ ಮಾಡುವುದಿಲ್ಲ. ನಮ್ಮ ರಾಜ್ಯದಲ್ಲೇ ಸರ್ಕಾರಿ ಅಂಕಿಅಂಶ ಪ್ರಕಾರ ಓದ್ ಜುಲೈಯಿಂದ ಇದುವರೆಗೆ ಓದ್ ಏಪ್ರಿಲಿಂದ 23 ಏಪ್ರಿಲಿಂದ ಇದುವರೆಗೆ 1182 ಆತ್ಮಹತ್ಯೆಗಳಾಗಿದ್ದಾರೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಮೊದಲನೇ ಸ್ಥಾನ ಈಗ ಮಹಾರಾಷ್ಟ್ರದಲ್ಲಿ ಇವಾಗ ನೋಡಿದ್ರೆ ಬರೀ 550 ಇದೆ. ನಾವೀಗ ಮೊದಲನೇ ಸ್ಥಾನದಲ್ಲಿದ್ದೀವಿ, ಈಗ ಮೊದಲನೇ ಸ್ಥಾನ ಇದ್ದ 2ನೇ ಸ್ಥಾನದಲ್ಲಿದ್ದು ಈಗ ಮೊದಲನೇ ಸ್ಥಾನಕ್ಕೆ ಬಂದಿದ್ದೀವಿ. ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ರೈತ ಚಳವಳಿಯಿಂದ ಬೆಳೆದವರು, ಸಮಾಜವಾದಿ ಚಿಂತನೆಯಿಂದ ಓದಿರುವಂಥವ್ರು, ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ 5 ಲಕ್ಷ ರೂಪಾಯಿನ ಸ್ವಲ್ಪ ಉದೂರವಾಗಿ ಕೊಡಿ ಅಂತ ಹೇಳೋದಲ್ಲ, ಆತ್ಮಹತ್ಯೆ ತಡೆಗಟ್ಟ ಕಡೆ ಒಂದು ಆಯೋಗವನ್ನು ನಿಲ್ಲಿಸ್ಬೇಕು, ಸಮಿತಿಯನ್ನು ಎಲ್ಲ ಕ್ಷೇತ್ರಗಳು ನೆಮಿಸಿ, ಸಂಬಂಧಪಟ್ಟಂಗೆ ರೈತರ ಪ್ರತಿನಿಧಿಗಳು ನೆಮಿಸಿ ಆತ್ಮಹತ್ಯೆ ತಡಿಬೇಕಾದ್ರೆ ಏನೇನು ಕಾರ್ಯಕ್ರಮಗಳು ಹಾಕಬೇಕು ಅನ್ನುವಂಥದ್ದು ವಿಚಾರ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲವು ಒತ್ತಾಯಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೀವಿ. ಕೃಷಿ ಬೆಲೆ ಆಯೋಗ ಸ್ಟ್ರೆಂಥನ್ ಮಾಡಬೇಕು,
ಎಮ್ ಎಸ್ ಪಿ ತಾನೇ ಸ್ವತಃ ಕೊಡಬೇಕು. ಭೂ ಸುಧಾರಣಾ ಕಾಯ್ದೆಯನ್ನು ವಾಪಸ್ ಪಡಿಬೇಕು. ಜಾನುವಾರು ಹತ್ಯೆ ನಿಷೇಧನ ವಾಪಸ್ ಪಡಿಬೇಕು. ಕಬ್ಬು ಬೆಳೆಗಾರರ ಪಾವತಿಯನ್ನು ಕೊಡಬೇಕು. ಮತ್ತು ಬರಬರೇ ಆದ ಹಣ ಸಮಗ್ರವನ್ನು ತಲುಪಬೇಕು. ಬ್ಯಾಂಕ್ ಕೂಡ ಕಿರುಕುಳ ನಿಲ್ಲಬೇಕು. ಈ ಥರದ್ದೆಲ್ಲವೂ ಕೂಡ ಡ್ರಾಫ್ಟಿಂಗಲ್ಲಿದೆ. ಅದರಿಂದ ಈ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳು ಆತ್ಮಹತ್ಯೆಯನ್ನು ತಡೆಗಟ್ಟಿ ಅಂತ ಒತ್ತಾಯಿಸಿ ಈ ತಿಂಗಳ 18ನೇ ತಾರೀಕು ಸೆಷನ್ ನಡೀತಾ ಇದೆ. 15 ದಿನಗಳ ಕಾಲ ನಡೀತದೆ. ನಾವು ಸೆಷನ್ ಮುಖ್ಯ ಹಾಕಬೇಕಾಯಿತು. ಆದರೆ 21 ಕಾರ್ಯಕ್ರಮ ಮೊಳಗಾಲಾಗಿರೋದ್ರಿಂದ ಮೊದಲನೇ ಹಂತವಾಗಿ ಎಚ್ಚರಿಕೆ ಕೊಡಲು ಎಲ್ಲ ಜಿಲ್ಲಾ ಕೇಂದ್ರಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಆತ್ಮಹತ್ಯೆ ತಡೆಗಟ್ಟಕ್ಕೆ ಆಗ್ರಹಿಸಿ ಹಲವಾರು ರೈತಪರ ನೀತಿಗಳನ್ನು ತರಬೇಕು ಅಂತ ಹೇಳಿ ಒತ್ತಾಯಿಸಿ 18ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಚಳವಳಿ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಒತ್ತಾಯ ಕೊಡ್ತೀವಿ. 21ನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ 45 ಹುತಾತ್ಮ ದಿನಾಚರಣೆ ಇದೆ. ಅವತ್ತು ರಾಜ್ಯದ ಎಲ್ಲ ಪ್ರತಿನಿಧಿಗಳು ಸೇರಿರ್ತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ